ಮೇಷರಾಶಿ ಮೊದಲನೇದಾಗಿ ಮೇಷರಾಶಿಯವರಿಗೆ ವಿನಾಯಕ ಸ್ವಾಮಿಯ ವ್ರತವನ್ನು ಯಾಕೆ ಮಾಡಬೇಕು ಮೇಷರಾಶಿಯವರು ಮಾಡಿದ್ರೆ ಏನು ಸಿ ಆಗ್ತದೆ ಅಂದರೆ ಒಳ್ಳೆಯ ಆರೋಗ್ಯ ವೃದ್ಧಿ ಆಗ್ತದೆ ಅಷ್ಟಮದಲ್ಲಿ ಕೇತು ಇದ್ದಾನೆ ಆದ್ದರಿಂದಾಗಿ ಆರೋಗ್ಯ ಎಲ್ಲ ಕಡಿಮೆಯಾಗಿ ಒಳ್ಳೆಯ ಆರೋಗ್ಯ ಸಿಗಬೇಕು ನಿಮಗೆ ಮೇಷರಾಶಿಯವರಿಗೆ ಅಂದರೆ ವಿನಾಯಕ ಸ್ವಾಮಿಯ ವ್ರತವನ್ನು ಸೆಪ್ಟೆಂಬರ್ ಹತ್ತನೇ ತಾರೀಕೇನು ಗಣೇಶನ ಹಬ್ಬ ಇದೆ ಅವತ್ತು ಮಾಡಿ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ದಾಂಪತ್ಯದಲ್ಲಿ ಕಲಹಗಳಿದ್ರೆ ಅಥವಾ ಇನ್ನೂ ಮದುವೆ ಆಗ್ತಾ ಇಲ್ಲ ಅಂತಾದರೆ ಅಥವಾ ಅದು ಫ್ರೆಂಡ್ಸ್ ಜೊತೆಗೇನಾದ್ರು ಸಮಸ್ಯೆ ಜಗಳ ಇದ್ದರೆ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಜಗಳ ಇದ್ದರೆ ದೂರ ಪ್ರಯಾಣಗಳು ಮಾಡಬೇಕು ಆದರೆ ಎಲ್ಲೂ ಆಗ್ತಾ ಇಲ್ಲ ಅಂತಂದರೆ ವಿದೇಶ ಪ್ರಯಾಣಗಳು ಮಾಡಬೇಕು ಆದರೆ ಆಗ್ತಾ ಇಲ್ಲ ಅಂತಾದರೆ ಎಲ್ಲರೂ ಟ್ರಾನ್ಸ್ಫರ್ಗಳು ಬೇಕು ಆದರೆ ಆಗ್ತಾ ಇಲ್ಲ ಅಂತ ವೃಷಭ ರಾಶಿಯವರೇನೋ ಪ್ರಸಿದ್ಧಿವಿನಾಯಕ ಸ್ವಾಮಿ ವ್ರತ ಮಾಡಿ ಖಂಡಿತವಾಗಿ ಆಗುತ್ತೆ ಮಿಥುನ ರಾಶಿಯವರು ಈ ಶತ್ರು ಬಾಧೆ ಮಾಟಮಂತ್ರ ದೃಢ पृष्टिदोश ಸಾಲಬಾಧೆ ಬಹಳ ವಿಶೇಷವಾಗಿ ಮಿಥುನ್ ರಾಶಿಯವರ ಸಾಲಬಾಧೆಗಳೆಲ್ಲ ಪರಿಹಾರವಾಗಿ ಒಳ್ಳೆಯದಾಗಬೇಕು ಅಂದರೆ ವಿನಾಯಕ ಸ್ವಾಮಿ ವ್ರತ ವ್ರತವನ್ನು ಆಚರಣೆ ಮಾಡಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಸಂತಾನ ಆಗಿಲ್ಲ ಅಂತಾದರೆ ಅಥವಾ ಯಾವ್ದಾರು ಕೆಲಸಗಳೆಲ್ಲ ಕೈ ಹಾಕಿದ್ದೀರಾ ಯಾವುದೋ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಸೈಟ್ ತೊಗೊಂಬು ಅನ್ಕೊಂಡಿದ್ರಾ ಗಾಡಿ ತೊಗೊಂಬೇಕ ಅಂದ್ಕೊಂಡಿದ್ದೀರಾ ಅಥವಾ ದೊಡ್ಡ ದೊಡ್ಡದು ಏನೋ ಒಂದಿಷ್ಟು ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ದೀರಾ ಏನೇನೋ ಕೆಲಸಗಳಿಗೆಲ್ಲ ಕೈ ಹಾಕ್ತಾ ಇದ್ರ ಕೆಲಸಗಳೆಲ್ಲ ಆಗುತ್ತೆ ಆಗೋ ಯಾವುದೋ ಕೆಲಸ ಕೈ ಹಾಕಿದ್ನಗಳೇ ಇದಾಗತ್ತಾ ಅಂತಂದರೆ ಇದೆಲ್ಲದೂ ಆಗಬೇಕು ಕರ್ಕಾಟಕ ರಾಶಿಯವರಿಗೆ ಅಂದರೆ ವಿನಾಯಕ ಸ್ವಾಮಿ ವ್ರತವನ್ನು ಮಾಡಿ ಇವಾಗ ಈ ಬಾರಿ ಈ ಬಾರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಆಗ್ತದೆ ಕೆಲಸ ಕಾರ್ಯಗಳೆಲ್ಲ ಸಂಪನ್ನವಾಗ್ತದೆ ನಿರ್ವಿಘ್ನವಾಗಿ ಆಗ್ತದೆ ಯಾಕೆಂದರೆ ನೀವು ಕೈ ಹಾಕಿದ ಕೆಲಸಗಳೆಲ್ಲ ವಿಘ್ನ 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 ಪಂಚಮದಲ್ಲಿ ಕೇತು ಇರೋದರಿಂದಾಗಿ ಇನ್ನು ಸಿಂಹರಾಶಿಯವರಿಗೆ ತಾಯಿಯ ಆರೋಗ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಕೊಟ್ಟಂಥ ಮಾತು ನೆರವೇರಬೇಕು ಅಂತಾದರೆ ಓತಲ್ವೇ ಇದೆಲ್ಲದಕ್ಕೂ ಸಾಮೇಲೆ ಈ ಸ್ತ್ರೀಯರಿಗೆ ತವರು ಮನೆಯ ವಿಚಾರದಲ್ಲಿ ಸಮಸ್ಯೆಗಳಾಗಬಾರ್ದು ಅಂತಾದರೆ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯಿಂದ ಅನುಕೂಲಗತೆಗಳಾಗಬೇಕು ಅಂತಾದರೆ ಖಂಡಿತವಾಗಿ ವಿನಾಯಕ ಸ್ವಾಮಿಯ ವ್ರತವನ್ನು ಆಚರಣೆ ಮಾಡಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಇನ್ನು ಸಿಂಹರಾಶಿಯವರಿಗೆ ಉದ್ಯೋಗ ಬಾಧೆ ಇದ್ದರೂ ಸಹ ವಿನಾಯಕ ಸ್ವಾಮಿ ವ್ರತಾಚರಣೆಗಿಂತ ಉದ್ಯೋಗ ಬಾಧೆಗಳೆಲ್ಲ ಸಿಂಹರಾಶಿ ಪರಿಹಾರವಾಗ್ತದೆ ಇನ್ನು ಕನ್ಯಾ ರಾಶಿಯವರಿಗೆ ಸಹೋದರ ಸಂಬಂಧವಾದಂತಹ ಅಣ್ಣ ತಮ್ಮಂದಿರಲ್ಲಿ ಏನಾರೋ ಜಗಳ ಮನಸ್ತಾಪಗಳಿದ್ದರೆ ಅಥವಾ ನಿಮ್ಮ ತಮ್ಮ ಏನೂ ಸೆಟ್ಲಾಗಿಲ್ಲ ಅಥವಾ ಅಣ್ಣಂದೇನೋ ಸಮಸ್ಯೆ ಆಗ್ತಾಯಿದೆ ತಮ್ಮಂದೇನೋ ಸಮಸ್ಯೆ ಆಗ್ತಾಯಿದೆ ವಿನಾಯಕ ಸ್ವಾಮಿ ವ್ರತ ಮಾಡಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಪಿತ್ರಾರ್ಜಿತ ಆಸ್ತಿ ಎಲ್ಲ ಸಿಗ್ತದೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ಇನ್ನು ತುಲಾರಾಶಿಯವರಿಗೆ ಕೌಟುಂಬಿಕ ಕಲಹ ಕುಟುಂಬದಲ್ಲಿ ಮನೆಯಲ್ಲಿ ಜಗಳ ಮನಸ್ತಾಪ ಎಲ್ಲ ಜಾಸ್ತಿ ಇದೆ ತುಲಾರಾಶಿಯವರಿಗೆ ಅಂತಾದರೆ ದುಡ್ಡಿನ ವಿಚಾರವಾಗಿ ವಿಘ್ನಗಳು ದುಡ್ಡೆ ನಿಲ್ತಾ ಇಲ್ಲ ಸ್ವಾಮಿ ಅಂತನೋ ಅಥವಾ ದುಡ್ಡೆ ಬರ್ತಾ ಇಲ್ಲ ಸ್ವಾಮಿ ಅಂತನೋ ಅಥವಾ ದುಡ್ಡಿದೆ ಅದರನ್ನು ಬಳಸಲಿಕ್ಕಾಗ್ತಾ ಇಲ್ಲ ಅಂತನೋ ಈ ಥರ ಯಾವುದೇ ಸಮಸ್ಯೆ ಆ ಧನ ದುಡ್ಡಿನ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹ ಕೌಟುಂಬಿಕ ವಿಚಾರಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ತುಲಾರಾಶಿಯವರಿಗೆ ವಿನಾಯಕ ಸ್ವಾಮಿಯ ವ್ರತವನ್ನು ಸೆಪ್ಟೆಂಬರ್ ಹತ್ತನೇ ತಾರೀಕು ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಖಂಡಿತ ನೆಕ್ಸ್ಟ್ ಇನ್ನು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ ಅಂತಂದರೆ ಬಹಳ ಮುಖ್ಯವಾಗಿ ಟೆನ್ಷನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡ್ತದೆ ರಾಶಿಯಲ್ಲಿ ಕೇತಿರೋದ್ರಿಂದ ಆಮೇಲೆ ಸಿಡುಕು ಸಿಕ್ಕಾಪಟ್ಟೆ ಸಿಟ್ಟು ಸಿಟ್ಟು ಮಾಡ್ತಕ್ಕಂಥದ್ದು ಸಿಡುಕು ಮಾಡ್ತಕ್ಕಂಥದ್ದು ಸಡನ್ನಾಗಿ ಇದು ಏನಾಗ್ತದೆ ಅಂತ ಗೊತ್ತಿಲ್ಲ ನಿಮ್ಮಲ್ಲಿ ಸೆಲ್ಫ್ ಕಂಟ್ರೋಲನ್ನು ವರಸಿದ್ಧಿ ವಿನಾಯಕ ಸ್ವಾಮಿ ವರ್ತಕ ಮಾಡಿ ಖಂಡಿತ ಸೆಲ್ಫ್ ಕಂಟ್ರೋಲ್ ಬರ್ತದೆ ಆ ವಿಘ್ನಗಳೆಲ್ಲ ನಿವಾರಣೆ ಆಗ್ತದೆ ಆಬ್ಸ್ಟ್ಯಾಕಲ್ಸ್ ಅದೆಲ್ಲ ನಿವಾರಣೆ ಆಗ್ತದೆ ಸ್ವಲ್ಪ ಆರೋಗ್ಯವೂ ಸಹ ವೃದ್ಧಿ ಆಗ್ತದೆ ವೃಶ್ಚಿಕ ರಾಶಿಯವರಿಗೆ ಪ್ರಸಿದ್ಧಿವಿನಾಯಕ ಸ್ವಾಮಿ ವ್ರತ ಮಾಡೋದರಿಂದ ಇನ್ನು ಧನುರ್ ರಾಶಿಯವರು ನಿಮಗೇನು ಕಳೆದು ಹೋಗಬಾರ್ದು ಅಂತಾದರೆ ಜಗಳ ಮನಸ್ತಾಪಗಳು ಮಾಡಿಕೊಂಡು ಕೆಲವಿಷ್ಟನ್ನು ಕಳ್ಕೊಳ್ತೀರ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ನೀವು ಏನಾದ್ರು ಕಳ್ಕೊಂಡ್ಬಿಡ್ತೀರಾ ಅಂತಾದರೆ ಆ ಕಳೆದುಕೊಳ್ಳುವಿಕೆ ಅನ್ನತಕ್ಕಂಥದ್ರಿಂದ ನೀವು ಹೊರಬರಬೇಕು ಅಂತಾದರೆ ಧನುರ್ ಸ್ವಾಮಿ ನಾವು ಮೊನ್ನೆ ಒಂದು ಮೊಬೈಲ್ ಕಳೆದೋಯಿತು ಧನುರಾಶಿಯವರ ಸ್ವಾಮಿ ಯಾವ ಗಾಡಿ ಕಳ್ಕೊಂಡೆ ಧನುರ್ ಸ್ವಾಮಿ ಜಮೀನು ಕಳ್ಕೊಂಬಿಟ್ಟೆ ಧನುರ್ ಸ್ವಾಮಿ ನಾವು ಏನೋ ಮದುವೆ ಇದಾಗಿ ಫಿಕ್ಸ್ ಆಗಿದ್ದು ಕ್ಯಾನ್ಸಲ್ ಆಗೋಯ್ತು ಕಳ್ಕೊಂಬಿಟ್ಟೆ ಅದೊಂದು ಅವಕಾಶ ಕಳ್ಕೊಂಬಿಟ್ಟೆ ಒಂದು ಜಾಬ್ ಕಳ್ಕೊಂಬಿಟ್ಟೆ ಮತ್ತೊಂದು ಈ ಕಳೆದುಕೊಳ್ಳುವಿಕೆ ಯಾವುದೇ ಇರಲಿ ಆಯ್ತಲ್ವಾ ಬೆಳ್ಳಿ ಕಳೆದು ಬಂಗಾರ ಕಳೆದೋಯ್ತು ಮತ್ತೊಂದು ಕಳದ್ತು ದುಡ್ಡು ಕಳದೋಯ್ತು ಪರ್ಸ್ ಕಳೆದೋಯ್ತು ನೀವು ಏನೇ ಆಗಲಿ ಏನೂ ಕಳ್ಕೋಬಾರದು ಧನು ರಾಶಿಯವರು ಅಂತಂದ್ರೆ ವಿನಾಯಕ ಸ್ವಾಮಿ ವ್ರತವನ್ನು ಮಾಡಿ ಖಂಡಿತವಾಗಿ ಏನೂ ಕಳ್ಕೊಳ್ಳದೆ ಚೆನ್ನಾಗಿರ್ತೀರ ಇನ್ನು ಮಕರ ರಾಶಿಯವರು ನೀವು ಯಾವುದೇ ವ್ಯಾಪಾರ ಬಿಸ್ನೆಸ್ಸು ಉದ್ಯೋಗ ಅಥವಾ ಏನೇ ಮಾಡ್ತಾ ಇರಲಿ ಎಲ್ಲದರಲ್ಲಿ ನಿಮಗೆ ಲಾಭ ಉಂಟಾಗಬೇಕು ನಿಮ್ಮ ನಿತ್ಯ ನೂತನ ನಿಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನಿಮಗೆ ಲಾಭ ಆಗ್ತಾ ಇರಬೇಕು ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತವನ್ನು ಎಷ್ಟು ಅಷ್ಟು ಒಳ್ಳೆಯದು ನೀವು ಆಚರಣೆ ಮಾಡಿದ್ರೂ ಅಷ್ಟು ನಿಮಗೆ ಲಾಭವಾಗ್ತದೆ ಶ್ರದ್ಧೆಯಿಂದ ಮಾಡಿ ಖಂಡಿತವಾಗಿ ಲಾಭವಾಗ್ತದೆ ವಿನಾಯಕ ಸ್ವಾಮಿ ವ್ರತ ಪ್ರಸಾದ ಸ್ವೀಕರಣದಿಂದಲೇ ಸಾಕು ನಿಮಗೆ ಲಾಭ ವೃದ್ಧಿ ಆಗ್ತಾ ಇರ್ತದೆ ಇನ್ನು ಕುಂಭರಾಶಿಯವರಿಗೆ ಉದ್ಯೋಗ ಸಮಸ್ಯೆಗಳು ನಿರುದ್ಯೋಗ ಬಾಧೆಗಳಿದ್ದರೆ ಖಂಡಿತವಾಗಿ ವಿನಾಯಕ ಸ್ವಾಮಿ ವ್ರತವನ್ನು ಮಾಡಿ ನಿಮಗೆಲ್ಲ ಉದ್ಯೋಗ ಬಾಧೆಗಳೆಲ್ಲ ಪರಿಹಾರವಾಗ್ತದೆ ಇನ್ನು ಮೀನರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಾಗಲಿ ತಂದೆಯ ಆರೋಗ್ಯದ ವಿಚಾರದಲ್ಲಾಗಲಿ ಏನೇ ಚಿಂತೆಗಳಿದ್ದರೆ ಸಮಸ್ಯೆಗಳಿದ್ದರೆ ಅಥವಾ ಅದೃಷ್ಟ ನಮ್ಮ ಮೀನರಾಶಿ ಸ್ವಾಮಿ ನಮ್ಗೆ ಯಾಕೋ ಅದೃಷ್ಟನೇ ಕೂಡ ಇಲ್ಲ ಸ್ವಾಮಿ ಏನು ಮಾಡೋದು ದುರಾದೃಷ್ಟನೇ ಆಗ್ತಾಯಿದೆ ಸ್ವಾಮಿ ಅಂದರೆ ಆ ಲಕ್ ಫ್ಯಾಕ್ಟರ್ ಅನ್ನತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬರಬೇಕು ಅಂತಂದರೆ ಮೀನರಾಶಿಯವರಿಗೆ ಈ ಒಂದು ವಿನಾಯಕ ಸ್ವಾಮಿ ವ್ರತ ಮಾಡಿ ಯಾಕಂದರೆ ಕೇತು ಭಾಗ್ಯಸ್ಥಾನದಲ್ಲಿದ್ದಾನೆ ನಿಮಗೆ ಅದರಿಂದ ಖಂಡಿತವಾಗಿ ಒಳ್ಳೆಯದಾಗ್ತದೆ ಹೀಗೆ ದ್ವಾದಶ ರಾಶಿಯವರೂ ಸಹ ವಿನಾಯಕ ಸ್ವಾಮಿ ವ್ರತವನ್ನು ಸೆಪ್ಟೆಂಬರ್ ಹತ್ತನೇ ತಾರೀಕು ಆಚರಣೆ ಮಾಡೋದರಿಂದ ಖಂಡಿತವಾಗಿ ಒಳ್ಳೆಯದಾಗ್ತದೆ ಆದರೆ ಆ ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತ ಆಚರಣೆ ಮಾಡಿದಾಗ ನೆನಪಿಟ್ಟುಕೊಂಡು ಬ್ರಹ್ಮಚಾರಿ ಅಂತಂದರೆ ನಿಮಗೆ ಮದುವೆ ಆಗದೆ ಇರತಕ್ಕಂಥದ್ದು ಬ್ರಹ್ಮಚಾರಿ ಅದು ಚಿಕ್ಕ ಹುಡುಗರು ನಿಮಗೆ ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ಅವನು ಬ್ರಹ್ಮಚಾರಿ ಲೆಕ್ಕಕ್ಕೆ ಬರಲ್ಲ ನಮಗೆ ಇದಾಯ್ತಲ್ವಾ ಸೊ ಅದರಿಂದಾಗಿ ಒಂದು ಎಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷದ ಹುಡುಗರು ಇರ್ತಾರೆ ಅಥವಾ ಐದು ವರ್ಷ ಆರು ವರ್ಷದ ಮಕ್ಕಳು ಇರ್ತಾರಲ್ಲ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಅದರಲ್ಲಿ ಉಪನಯ ನೀವು ಹತ್ರದಲ್ಲಿ ದೇವಸ್ಥಾನ ಇದ್ರೆ ದೇವಸ್ಥಾನದಲ್ಲಿ ಪುರೋಹಿತರ ಮಗ ಇದ್ದಾನೆ ಚಿಕ್ಕ ಹುಡುಗ ಇದ್ದಾನೆ ಅವನಿಗೆ ಉಪವಯನ ಆಗಿದೆ ಅಂತ ಆದರೆ ಅವನು ಬ್ರಹ್ಮಚಾರಿ ಅಂತ ಕರೀತೀವಿ ನಾವು ಅಂಥವರಿಗೆ ನೀವು ವಿಳದಲ್ಲಿ ಅಡಿಕೆ ಕೊಡಬಾರ್ದು ಅವರಿಗೆ ಬರೀ ಏನಾದ್ರು ಅವರಿಗೆ ತಿನ್ನಲಿಕ್ಕೆ ಸ್ವೀಟ್ಸ್ ಆಗಲಿ ಅಥವಾ ಏನಾದ್ರು ಒಂದು ಹಣ್ಣಾಗಲಿ ಇತ್ಯಾದಿಗಳು ಕೊಡೋದ್ರಿಂದ ಬಟ್ಟೆ ಈ ಥರದಿಂದ ಕೊಡೋದ್ರಿಂದ ಈ ಬ್ರಹ್ಮ ಬ್ರಹ್ಮಚಾರಿ ಆರಾಧನೆಯನ್ನು ಇದು ವರಸಿದ್ಧಿವಿನಾಯಕ ಸ್ವಾಮಿ ವ್ರತದ ದಿವಸ ಮಾಡೋದರಿಂದ ಖಂಡಿತವಾಗಿ ಗಣಪತಿ ಅನುಗ್ರಹವಾಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಸೊ ಹೀಗೆ ದ್ವಾದಶ ರಾಶಿಗಳವರು ಸಹ ವಿನಾಯಕ ಸ್ವಾಮಿಯ ವ್ರತವನ್ನು ಆಚರಣೆ ಮಾಡಿ ಹಾಗೂ ವಿಗ್ರಹ ವಿಸರ್ಜನೆಯ ವಿಚಾರದಲ್ಲಿ ನಿಮ್ಮ ಮನೆಯಲ್ಲಿಯೇ ಒಂದು ಟಬ್ಬು ಟಬ್ಬಲ್ಲಿ ಶುದ್ಧವಾದ ನೀರು ಅದರಲ್ಲಿಯೇ ಮುಳುಗಿಸಿ ಖಂಡಿತ ಹೊರಗಡೆ ಯಾವುದೇ ಶುದ್ಧವಾದ ನೀರು ಖಂಡಿತ ಇಲ್ಲ ಸಿಟಿ ಕಡೆಗಂತೂ ಇಲ್ಲವೇ ಇಲ್ಲ ಅದರಿಂದ ನಮ್ಮ ಹತ್ರ ಒಂದು ಕೆರೆ ಇದೆ ರೀ ಅಂದರೆ ನಿಮ್ಮ ಮನೆ ಮುಂದೆ ಇರತಕ್ಕಂತಹ ಎಲ್ಲ ಕಾಲುವೆಗಳೆಲ್ಲ ಅದೇ ಕೆರೆಗೆ ಹೋಗಿ ಸೇರ್ತದೆ ಅಂತಾದಾಗ ಆ ಕೆರೆಗೆ ನೀವು ಎತ್ಕೊಂಡು ಹೋಗಿ ನೀವು ಗಣೇಶನ್ ಮುಳುಗಿಸ್ತೀರಾ ಅಂದರೆ ಅದು ಎಷ್ಟು ದೊಡ್ಡ ಪಾಪದ ಕಾರ್ಯ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು ಆದ್ದರಿಂದ ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ ನಿಮ್ಮನೆ ಮುಂದೆ ಒಂದು ದೊಡ್ಡ ಟಬ್ ಇಟ್ಕೊಳ್ಳಿ ಗಣೇಶ ಮುಳುಗುವಷ್ಟು ದೊಡ್ಡ ಟಬ್ ಇಟ್ಕೊಳ್ಳಿ ಅದರ ತುಂಬ ಪರಿಶುದ್ಧವಾದ ನೀರನ್ನು ತುಂಬಿ ಅದರಲ್ಲೇ ಗಣಪತಿಯನ್ನು ವಿಸರ್ಜನೆ ಮಾಡಿಬಿಡಿ ಗೊತ್ತಲ್ಲ ಅದಕ್ಕೇ ನಾನ್ ಟಾಕ್ಸಿಕ್ ಯಾವುದೇ ಕೆಮಿಕಲ್ ಬಣ್ಣಗಳು ಕೆಮಿಕಲ್ ಇರ್ತಕ್ಕಿರ್ತಕ್ಕಂಥ ಪರಿಶುದ್ಧವಾದ ಮಣ್ಣಿನಲ್ಲಿ ಮೃತ್ತಿಕೆ ಮಣ್ಣಿನಲ್ಲಿ ಮಾಡಿದಂತಹ ಗಣಪತಿ ಸರ್ವಶ್ರೇಷ್ಠ ಆದ್ದರಿಂದ ಆ ಗಣಪತಿಯ ವಿಗ್ರಹವನ್ನು ತಂದು ಪೂಜೆ ಮಾಡಿ ಮಣ್ಣಿನ ವಿಗ್ರಹವನ್ನು ತಂದು ಪೂಜೆ ಮಾಡ್ತೀರಾ ಈ ವಾರಿ ಅಂತ ಅಂದ್ಕೊಂಡಿದ್ದೇನೆ ಅಲ್ವಾ ನಿಮ್ಗೆ ಅರ್ಥ ಆತ ನಾನು ಇಷ್ಟೆಲ್ಲ ಹೊತ್ತು ನಿಮ್ಗೆ ಯಾಕೆ ಹೇಳಿದೆ ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತದಿಂದ ನೋಡಿ ಬೇರೆ ಯಾರೇ ಆಗಲಿ ನಮ್ಮ ಧರ್ಮೀಯರಾಗಲಿ ಅನ್ಯ ಧರ್ಮೀಯರಾಗಲಿ ಯಾರೇ ಆಗಲಿ ಒಟ್ಟು ಮಾಡಿ ತೋರಿಸುವಂತಾಗಬಾರದು ನೋಡಪ್ಪ ನಿಮ್ಮಲ್ಲಿ ಇಂತಹ ವೃತ್ ಇಂತಹ ಪೂಜೆಯನ್ನು ಮಾಡ್ತೀರಾ ಈ ಪೂಜೆ ಮಾಡೋದ್ರಿಂದಾಗಿ ಈ ಎಲ್ಲರಿಗೂ ಈ ಥರ ಸಮಸ್ಯೆ ಆಗುತ್ತೆ ಅಂತ ಆಗಬಲ್ಲೇ ಆಗಲೇಬಾರದು ಯಾಕೆಂದ್ರೆ ನಮ್ಮ ಯಾವ ವ್ರತವೂ ಸಹ ಹಿಂದೂ ಸನಾತನ ಧರ್ಮದ ಯಾವ ವ್ರತವೂ ಸಹ ಯಾರಿಗೂ ಸಮಸ್ಯೆ ಕೊಡ್ತಕ್ಕಂಥದ್ದಲ್ಲ ಪ್ರಕೃತಿಗಂತೂ ಅಲ್ಲವೇ ಅಲ್ಲ ಪ್ರಕೃತಿಗಿನ್ನೂ ಉತ್ತಮವಾಗಿರ್ತಕ್ಕಂಥ ವ್ರತಗಳೇ ನಮ್ಮಲ್ಲಿರ್ತಕ್ಕಂಥದ್ದು ಆದರೆ ನಾವೇನು ಮಾಡ್ತಿದ್ದೀವಿ ಈ ಪ್ಲ್ಯಾಸ್ಟಿಕನ್ನು ಕೆಮಿಕಲ್ಸನ್ನು ಬ್ಯಾಡ್ದೊದ್ದನ್ನೆಲ್ಲ ತಗೊಬಂದು ಅದಕ್ಕೆ ಮಿಕ್ಸ್ ಮಾಡಿ ಎತ್ಕೊಂಡು ಎಲ್ಲಂದ್ರಲ್ಲಿ ಹಾಕಿ ನಾವು ನಮ್ಮ ಸನಾತನ ಧರ್ಮಕ್ಕೂ ಸಹ ಅದನ್ನು ಕೆಟ್ಟ ಮಸಿಯನ್ನು ಬಳಿತಾ ಇದ್ದೇವೆ ದಯವಿಟ್ಟು ಆಗದೇ ಇರಲಿ ಪರಿಶುದ್ಧವಾದ ಭಕ್ತಿ ಶ್ರದ್ಧಾಯುಕ್ತವಾಗಿ ಪರಿಶುದ್ಧವಾದಂತಹ ದ್ರವ್ಯಗಳನ್ನು ಬಳಸಿ ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತವನ್ನು ನೀವೆಲ್ಲರೂ ಸಹ ಆಚರಣೆ ಮಾಡ್ತೀರಿ ಈ ಬಾರಿ ಅಂತ ನಾನು ನಂಬುತ್ತಾ ಇದ್ದೇನೆ ಖಂಡಿತವಾಗಿ ಆ ವರಸಿದ್ಧಿ ವಿನಾಯಕ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಲಿ ನೀವೆಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇರುವಂತಾಗಲಿ ವರಸಿದ್ಧಿ ವಿನಾಯಕ ಸ್ವಾಮಿಯ ಅನುಗ್ರಹದಿಂದ ಆ ಗೌರಿ ಅನುಗ್ರಹದಿಂದ ಈ ಕರೋನಾ ನಾಮಕ ವ್ಯಾಧಿ ಆಮೂಲಾಗ್ರವಾಗಿ ನಿವಾರಣೆಯಾಗಲಿ ಯಾರಿಗೂ ಈ ಪ್ರಪಂಚದಲ್ಲೇ ಇರಬಾರ್ದು ಆ ರೋಗ ಎಲ್ಲ ನಿವಾರಣೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮೂರನೇ ಅಲೆ ನಾಲ್ಕನೇ ಅಲೆ ಯಾವೇನೂ ಬರೋದಿಲ್ಲ ಬರಬಾರ್ದು ಬರದೇ ಇರಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಡೋಣ ಕೊರೋನಾ ರೂಲ್ಸ್ ಸರ್ಕಾರ ನಮಗೆ ಏನು ಕೊಡುತ್ತೆ ಹೇಳುತ್ತೆ ಅದನ್ನು ಖಂಡಿತವಾಗಿ ಕಡ್ಡಾಯವಾಗಿ ಪಾಲಿಸೋಣ ಎಲ್ಲರೂ ಸುಖವಾಗಿರೋಣ ನೆಮ್ಮದಿ ಇರೋಣ ಗಣಪತಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಲೋಕಾಸಮಸ್ತ ಸುಖಿನೋಭವ ಬಂತು ನಾರಾಯಣ ನಾರಾಯಣ ನಾರಾಯಣ